ಏನೆಲ್ಲಾ ಮಾಡ್ಬಾರ್ದು ಎಲ್ಲ ಮಾಡ್ತಾರ ಅವ್ರ ಶುರುವನ್ನ ಅವ್ರ ಕೆಲಸ ಶುರು ಮಾಡಿಬಿಡ್ತಾರ ಅವ್ರ ಈಗ ಆದ ಘಟನೆಗಳು ಆಗುವಂತ ಘಟನೆಗಳ ಅಲ್ಲಿಂದ ಮುಂದೆ ಮುಂದ್ ಮೆಂಬರ್ ಆಗ್ಬಿಡ್ದ ಅಂದ್ರ ಅಥವಾ ಅಧ್ಯಕ್ಷ ಆಗ್ಬಿಡ್ದ ಅಂದ್ರ ಕಣ್ಣು ಬಿಳುದನ್ನ ಅಂಗನವಾಡಿ ಟೀಚರ್ಗಳ ಎಸ್ ಡಿ ಎಂ ಸಿ ಆಮ್ಯಾಗ ಬಿಸಿ ಊಟ ಇವ್ರ ಮ್ಯಾಗ ಕಣ್ ಬೀಳ್ತೈತೆ ಅಂಗನವಾಡಿಗಳು ಟೀಚರ್ಗಳು ಕರೆಯೋದು ಎಟ್ಟ ಅಕ್ಕಿ ಬಂತು ಬೆಲ್ಲ ಬಂತು ಎಣ್ಣೆ ಬಂತು ಉಪ್ಪು ಬಂತು ಖಾರ ಬಂತು ಮಸಾಲೆ ಬಂತು ಹ ಎಷ್ಟು ನಡಿ ಅವ್ರನ್ನೆಲ್ಲ ಅನ್ಸುದು ಶುರು ಮಾಡೋದು ಮಾಡ್ತಾರ ಎಸ್ ಡಿ ಎಮ್ ಸಿ ಅಂದ್ ಕೂಡಲೇ ಅಲ್ಲಿ ಕನ್ನಡ ಸಲ್ಲಿ ಮಾಸ್ತರ್ಗಳು ಅವು ಏನು ರೀ ಬಣ್ಣ ಹಚ್ಚೋಕೆ ಬ ರಿಪೇರಿ ಮಾಡಕ್ಕೆ ಯಾವುದಾರು ಒಂದು ಸ್ಕೀಮ್ನಾಗ ಫಂಡ್ ಬಂದಿರ್ತೈತಿ ಅವ್ರು ಅನ್ಸೋದು ಎಸ್ ಡಿ ಎಮ್ ಸಿ ಮೆಂಬರ್ಗಳು ಇವ್ರು ಆಗ್ತಾರು ಇವ್ರು ಬೇಕಾದವ್ರನ್ನಲ್ಲಿ ಮಾಡಿಬಿಟ್ಟಿರ್ತಾರೆ ಆಮ್ಯಾಗ ಸಣ್ಣ ಹುಡುಗರಿಗೆ ಬಿಸಿ ಅಂತ ಬಂದೈತೆ ಒಂದು ಕಾರ್ಯಕ್ರಮ ಬಿಸಿ ಈಗ ಅದು ಕರೋನಾ ಸಲುವಾಗಿ ಬಂದಾಗೈತೆ ಅಲ್ಲಿ ಉಪ್ಪ ಖಾರ ಎಣ್ಣೆ ತಮಗೆ ಬೇಕಾದವ್ರನ್ನ ಅಡಿಗೆ ಅವ್ರನ್ನ ಹಿಡಿದು ಇವ್ರು ಶುರುವೇನೇ ಆಗ್ತೈತೆ ಅಲ್ಲಿ ಇದು ಒಂದು ಹಂತ ಮುಗಿತೈತಿ ಆಮ್ಯಾಗಂದ್ರೆ ಅಲ್ಲಿ ಬರೋವ್ರಂದ್ರೆ ತಲಾಟಿ ಸರ್ಕಲ್ಗಳ ಬಂದು ಕುಂತಿರ್ತಾರಲ್ಲಿ ಆಮ್ಯಾಗ ಈ ತಲಾಟಿ ಸರ್ಕಲ್ಗಳ ಅವರು ಹುಡ್ಕೇಡಿರ್ತಾರೆ ಯಾರು ತಮ್ಗೆ ಲಾಯಲ್ ಅದಾರು ಏನು ಮಾಡಬೇಕು ಬೋಗಸ್ ಏನೇನು ಮಾಡ್ರೆ ಆಮ್ಯಾಗ ಮಳಿ ಆಗದಿದ್ರೆ ಅದು ಲಿಸ್ಟ್ ಮಾಡಿ ಕಳ್ಸವ್ರು ಇವ್ರ ಮಳಿ ಆದಾಗ ಕಳ್ಸ್ರು ಇವ್ರ ತಡಪತ್ರಿ ಜಮಖಾನ ಬೀಜ ಗೊಬ್ಬರ ಸರ್ಕಾರದ ಏನು ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ದಿಂದ ದಿಂದ ಬರ್ತೈತಿ ಇವ್ರ ಅಂತಕ್ಕ ಬರ್ತಿರ್ತೈತಿ ಈ ಮೆಂಬರ್ಗಳು ಲಿಸ್ಟ್ ಮಾಡಿ ಕೊಟ್ಟವ್ರು ಫೈನಲ್ ಅಲ್ಲಿ ಯಾರನ್ನೇನು ಕೇಳಂಗೆ ಇಲ್ಲ ಅವ್ರು ಹಿಡ್ಕೊಂಡಿರ್ತಾರು ಮುಂದೆ ಅದಕ್ಕೆ ಯಾರು ಶಾಸಕರ ಶಿಫಾರಸ್ ಬೇಕಾದರೂ ಅದನ್ನು ತೊಗೊಂಬರಿ ಅಂತಾರು ತಮಗೆ ಬೇಕಾದವ್ರು ಹೆಸರು ಹಾಕ್ತಾರು ಆ ಮುಳುಗದಿದ್ದವ್ರಿಗೂ ರೊಕ್ಕ ಮುಳುಗಿದವ್ರಿಗೂ ರೊಕ್ಕ ಮುಂದೆ ಆಮ್ಯಾಗ ಖರೀದಿ ಮಾ ಯಾವ ಖರೀದಿ ಇರ್ತಾವೆ ಊರಾಗ ಅವ್ರ ಅವ್ರ ತ್ರೋ ಖರೀದಿ ಆದ್ರೆ ಕಮಿಷನ್ ತಗೊಳ್ಳೋದು ಡೈರಿ ಮಾಡಂದಾಗ ಮಾಡವ್ರ ಇಲ್ಲಂದ್ರೆ ಪೆಂಡಿಂಗ್ ಒಕ್ಕೊಂಡು ಕುಂತಾರ ಕಲಾ ತಲಾಟಿ ಸರ್ಕಲ್ ತಹಸೀಲ್ದಾರ್ ಆಫೀಸ್ ಮಠ ಇದು ಸ ಇದು ಬಂದುಬಿಡ್ತೈತೆ ಆಮ್ಯಾಗ ಊರಾಗ ನ್ಯಾಯ ಹಚ್ಚಿರ್ತಾರಲ್ಲ ನ್ಯಾಯ ಹೆಚ್ಚಿ ಜಾಗ ಬಿದ್ದಿರ್ತಾವ ಕುಲ ಜಾಗಗಳ ಆವಾ ಇವ ಅಂತ ನ್ಯಾಯ ಹೇತಿದ್ದು ಯಾವಾರು ಹೋಗಿ ಬಕ್ರಾಗಳು ಬೀಳ್ತವು ಆ ಕುಲ್ಲ ಜಾಗದಾಗ ತಾವ ಬಸವ ಅಂಬೇಡ್ಕರ್ ಆಗಲಿ ಬಸವ ಯೋಜನೆ ಆಗಲಿ ಆಶ್ರಯ ಆಗಲಿ ಯಾವ್ದಾರು ಯೋಜನೆ ಆದಾಗ ಹಿಂದೊಂದು ಫೋಟೋ ತಗೊಳ್ಳೋದು ಜಿ ಪಿ ಎಸ್ ಮಾಡೋದು ಮುಂದೊಂದು ಫೋಟೋ ತಕೊಳ್ಳೋದು ಜಿ ಪಿ ಎಸ್ ಮಾಡೋದು ಅಲ್ಲಿ ಮಣಿ ಬಿಡೋದು ಈ ಮೆಂಬರ್ಗಳು ಮಾಡಿದಂಥ ಘಟನೆಗಳಿವೆ ಆಮ್ಯಾಗಂದ್ರೆ ಇಷ್ಟೆಲ್ಲ ಆಗಿ ಹುಡುಗಂದ್ರೆ ನರೇಗಾ ಯೋಜನೆ ಅಂತ ಬಂದೈತಲ್ಲ ಗಾಂಧಿ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಬರ್ತೈತಿ ನರೇಗಾ ಯೋಜನೆದಾಗಂದ್ರೆ ಆಮ್ಯಾಗ ಅಲ್ಲಿ ನರೇಗಾ ಯೋಜನೆದಾಗ ಅವರ್ಸುರ್ಸ್ದವ್ರು ಬಂದ್ಬಿಡ್ತಾರೆ ಇಲ್ಲಿ ಅವರೆಲ್ಲ ಹೇಳ್ತಾರೆ ಅವ್ರು ಯಾವ ಸ್ಕೀಮ್ ಮಾಡ್ಬೇಕು ಏನು ಮಾಡ್ಬೇಕು ತಮಗೆ ಎಟ್ಟು ಕೊಡಬೇಕು ಅದು ರಿಕಾರ್ಡ್ದಾಗ ಸಿಗದಂಥ ಕೆಲಸಗಳು ಯಾವ ಇರ್ತಾವೆ ಅಂಥವ್ನ ಯಾವ ಮಾಡಕ್ಕೆ ಈ ಮೆಂಬರ್ಗಳಿಗೆ ಅವ್ರು ನರೇಗಾ ಯೋಜನೆ ಹದಿನಾಲ್ಕನೇ ಹಣಕಾಸ ಅವ್ರ ಕೆಲಸ ಹೆಂಗೆ ಮಾಡ್ತಾರೆ ಇವು ನರೇಗಾ ಯೋಜನೆಯದನ್ನು ಒಂದು ಕೆಲಸ ಬಸವನಗುಡಿಯಿಂದ ಅಗ್ಸಿಮೆಟ್ ಅನ್ನೋದು ಅದನ್ನು ನರೇದಾಗ ಎತ್ಕೊಳ್ಳೋದು ಆಮ್ಯಾಗ ಅದನ್ನು ಹದಿನಾಲ್ಕನೇ ಹಣಕಾಸ್ದಾಗೋ ಮತ್ತೊಂದು ಯಾವ್ದು ಕೇಸ್ದಾಗ ಹಿಂಗೆ ಈ ಅಗಸಿಯಿಂದ ಬಸವನಗುಡಿ ಅನ್ನೋದು ಅಂದ್ರೆ ಅದ ಕೆಲಸನ ಅಲ್ಲೇ ಮಾತು ಮಾಡಿ ಅದನ್ನು ಮೆಜರ್ಮೆಂಟ್ ಮಾಡಿ ಅದನ್ನ ಏನೇನು ಮಾಡಿ ಅವ್ರ ರೊಕ್ಕ ತಿಂದು ಅದನ್ನು ಕಲಿಸ್ತಾರೆ ಅದನ್ನೇನ ಅಲ್ಲಿ ಪಂಚಾಯತಿ ಮೆಂಬರ್ಗಳು ರೊಕ್ಕ ಮಾಡಕ್ ಕೊಡ್ತಾರೋ ರೊಕ್ಕ ಮಾಡ್ಕೊತಾರೆ ಅವಾಗ ಈ ಮೆಂಬರ್ಗಳಿಗೆ ಬಂದ್ಬಿಡ್ತೈತೆ ತಲೆಗ ನಾವೇ ಯಾಕೆ ಒಂದು ಕಾಂಟ್ರಾಕ್ಟ್ ಲೈಸೆನ್ಸ್ ಮಾಡಬಾರ್ದು ಅಂದವ್ರನ್ನ ಒಂದು ಕ್ಲಾಸ್ ಪೂರ್ತಕ್ಕೆ ಅರ್ಜಿ ಹೋಗೋದು ಬಿಡ್ತಾರೆ ಯಾರೋ ಸಂಬಂಧಿಕರ ಹೆಸರು ಅವ್ರಿಗೆ ಮಾಡಕ್ಕೆ ಬರೋದಿಲ್ಲ ಸಂಬಂಧಿಕರ ಹೆಸರು ಹೇಂತು ಅಣ್ಣು ತಮ್ಮ ಕಾಕನು ಯಾರ್ದಾರ ಹೆಸರಲ್ಲಿ ಒಂದು ಕ್ಲಾಸ್ ಪೂರ್ತ ಲೈಸೆನ್ಸ್ ಮಾಡಿಬಿಡ್ತಾರೆ ಅವಾಗ ಕ್ಲಾಸ್ ಫೋರ್ತ್ ಲೈಸೆನ್ಸ್ ಮಾಡಿದವ್ರನ್ನ ಪಿ ಡಬ್ಲ್ಯೂ ಡಿ ಬಂತು ಮೈನರ್ ಇರಿಗೇಷನ್ ಬಂತು ಕ್ಲಾಸ್ ಫೋರ್ತ್ ಕ್ಲಾಸ್ ತ್ರೀ ಕ್ಲಾಸ್ ಟು ಕ್ಲಾಸ್ ಒನ್ ದೊಡ್ಡ ಕಾಂಟ್ರಾಕ್ಟರ್ ಆಗಿಬಿಡ್ತಾರವ್ರು ಇದು ಆದಂಥ ಘಟನೆಗಳಿವೆ ಅದೆಲ್ಲ ಆಗ್ತೈತಿ ಲೈಸೆನ್ಸ್ ತಗೋತಾರು ಲೈಸೆನ್ಸ್ ತಗೊಂಡ್ ಅಂದ್ರೆ ಅವ್ರ ಬಿಲ್ಟಪ್ಪ ಚೇಂಜ್ ಆಗಿ ಬಿಟ್ಟಿರ್ತೈತೆ ಅದ ಒಟ್ಟಾರೆ ಅವ್ರ ಸ್ಟೈಲ್ ಆಗಿರ್ತೈತೆ ಅಂದ್ರೆ ನಮ್ಮನ್ಯಾವ ಕೇಳಂಗಿಲ್ಲ ನಮ್ಮನ್ಯಾವ ಹೇಳಂಗಿಲ್ಲ ನ್ಯಾವ ಹೇಳೋಂಗಿಲ್ಲ ಯಾಕಂದ್ರೆ ಎಲ್ಲ ಆಫೀಸರ್ಸ್ಗಳು ಕಾಂಟ್ಯಾಕ್ಟ್ ಬಂದು ಡಿಪಾರ್ಟ್ಮೆಂಟ್ ಕಾಂಟ್ಯಾಕ್ಟ್ ಬಂದು ಬಿಟ್ಟಿರ್ತೈತಿ ಊರಾಗಿ ಇವ್ರು ಹೊಂಟ್ರಂದ್ರೆ ಐಂಜ್ ಕ್ಯಾಸ್ ಮಂದಿ ಡೊಗ್ ಸಲಾಮ್ ಹೊಡೀತಿರ್ತಾರು ನಡಿ ಅಂತಾರೆ ಆಮ್ಯಾಗಂದ್ರೆ ಜೆಡಪಿ ಒಳಗೆ ಎಷ್ಟು ಇಲಾಖೆ ಬರ್ತವಲ್ಲ ಇಪ್ಪತ್ತೆಂಟು ಇಲಾಖೆ ಒಳಗೆ ಭ್ರಷ್ಟಾತಿ ಭ್ರಷ್ಟ ಅಧಿಕಾರಿಗಳೆಲ್ಲ ಇವ್ರ ಸಂಪರ್ಕದಾಗ ಬರ್ತಾವೆ ಯಾವ ಏನು ಬೇಕಾದಿರ್ಲದ ಹಾರ್ಟಿಕಲ್ಚರ್ ಇರಲಿ ಅಗ್ರಿಕಲ್ಚರ್ ಇರಲಿ ರೇಷ್ಮೆ ಇಲಾಖೆ ಇರಲಿ ಸಾಮಾಜಿಕ ಅರಣ್ಯ ಇರಲಿ ಇವ್ರದೊಂದು ಅವ್ರು ಗೊತ್ತ ಮಾಡ್ಕೊಂಡು ಬಿಟ್ಟಿರ್ತಾರ ಅಧಿಕಾರಿಗಳ ಇವ್ರ ಕೈಯಾಗನ ಲಿಸ್ಟ್ ಇವ್ರು ಏನು ಫೈನಲ್ ಮಾಡ್ತಾರೋ ಬೆನಿಫಿಷರ್ ಇವ್ರ ಅನ್ನೋದು ಇವ್ರು ಯಾರು ಹೇಳ್ತಾರ ಅನ್ನೋ ಅವ್ರಿಗೆ ಹೆಸರು ಹಾಕುದು ಆ ಸ್ಕೀಮ್ಗಳನ್ನೆಲ್ಲ ಕೊಟ್ಟು ಬಿಡುದು ಇದು ಎಲ್ಲೂ ಯಾರಿಗೂ ಗೊತ್ತಾಗುದಿಲ್ಲ ಸಿಸ್ಟಮೆಟಿಕ್ ಆಗೇನ ಇದು ಪಂಚಾಯಿತಿ ಒಳಗೆ ಹಾಕೋತ ಹೋಗ್ತಿರ್ತೈತೆ ಆಮ್ಯಾಗ ಈ ಕೆ ಬಿ ಇಲಾಖೆನೂ ಅವರು ಇದಕ್ಕೆ ಬಂದ್ಬಿಟ್ಟಿರ್ತೈತೆ ಯಾಕಂದ್ರೆ ಬೋರ್ ಮಷಿನ್ಗಳು ಹೊಟ್ಟಿ ಹೊಡೆದಿರ್ತಾರು ಲೈಮನ್ಗಳು ಸಂಪರ್ಕ ಬರ್ತಾರು ಆಮ್ಯಾಗ ಅಂದ್ರೆ ಅದು ಬೋರ್ ಸುಟ್ಟೈತಂತು ಖರ್ಚು ಹಾಕುದ ಜಡ್ಪಿ ಪಿ ಒಳಗೆ ಇಂಜಿನಿಯರ್ಗಳು ಅವ್ರ ಆ ಬೋರ್ ಅದ ಒಂದೊಂದ ಬೋರ್ ಹತ್ತು ಹತ್ತು ಸಲ ಹಾಕ್ತಾರ ಆಮ್ಯಾಗ ಅವರು ಅವ್ರ ಆಗಿ ಬಿಟ್ಟಿರ್ತೈತೆ ಆ ಇಲಾಖೆ ಎಲ್ಲ ಸಂಪರ್ಕ ಆಮ್ಯಾಗ ಅವ್ರ ಇಲಾಖೆ ಒಳಗೆ ಯಾರ ಮನೆಗೆ ಕರೆಂಟ್ ಕೊಡಬೇಕಾದ್ರೆ ಇವ್ರನ್ನ ಕೇಳೆ ಕೊಡಬೇಕು ಕಟ್ ಮಾಡ್ಬೇಕಂದ್ರೆ ಇವ್ರನ್ನ ಕೇಳೆ ಮಾಡಬೇಕು ಆಮ್ಯಾಗ ಅಂದ್ರೆ ಬರ್ತೈತೆ ನೋಡ್ರಿ ಈ ಸಿಟಿ ಸುತ್ತಮುತ್ತ ಇದ್ದಂಥ ಅದಾವಲ್ಲ ಎನೆಯೇ ಲೇಔಟ ಇವೇನು ಮಾಡುವುದಾವಲ್ಲ ಇಲ್ಲಿಗಲ್ ಆಗಿ ಅವ್ರು ತಲೆ ಕೊಟ್ಟು ಬಿಡ್ತಾರೆ ಮೆಂಬರ್ಗಳು ತಲೆ ಪಿ ಒಗಳ ಅಲ್ಲಿ ರಿಯಲ್ ಎಸ್ಟೇಟ್ದವ್ರು ಇವ್ರು ಸಂಪರ್ಕ ಬರ್ತಾರು ಇಲ್ಲಿಗಲ್ ಆಗಿ ಏನೇ ಮಾಡಿಬಿಡೋದು ಇಂಥ ಒಂದು ವ್ಯವಸ್ಥೆಯಿಂದ ಇವತ್ತು ನಮ್ಮ ಗ್ರಾಮ ಸ್ವರಾಜ್ಯದ ಕಣಸ ಇವತ್ತು ಏನು ನಮ್ದು ಒಂದು ಕಾನ್ಸೆಪ್ಟ್ ಇತ್ತು ಅದು ಹಾಳಾಗತ್ತೈತೆ ಇದು ಎಲ್ಲರಿಗೂ ಗೊತ್ತೈತೆ ಆದರೂ ಈ ಇಲೆಕ್ಷನ್ಗಳು ಬರ್ಗುಡ್ದ ಖಂಡಾಪಟ್ಟಿ ರೊಕ್ಕಗಳು ಈ ಮೆಂಬರ್ಗಳು ಇವತ್ತು ಅವರ ಲಕ್ಷದಾಗಿಲ್ಲ ಒಬ್ಬೊಬ್ರು ಒಬ್ಬೊಬ್ರು ಇವತ್ತು ಪಂಚಾಯಿತಿ ಮೆಂಬರ್ಗಳು ನೋಡಿದ್ರೆ ಹತ್ತು ಲಕ್ಷ ಹದಿನೈದು ಲಕ್ಷ ಖರ್ಚು ಮಾಡತಾರಂತಂದ್ರು ಇದನ್ನ ಏನ್ರ ಬದಲಾವಣೆ ಮಾಡಕ್ಕಾಗ್ತೈತೇನ್ಪಾ ಅಂತ ಕೇಳಣ್ಣ ಇಲ್ಲ ರೀ ಏನಾರೇ ಮಾಡ್ಬೇಕು ಅವ್ ಕೇಳಿ ನಾನು ಇದನ್ನ ಹಿಂಗೆಲ್ಲ ಮಾಡಿ ರೊಕ್ಕ ಮಾಡ್ಕೊಂಡಿರ್ತಾರಪ್ಪ ನೀನು ಕಬ್ಬಾ ಸಜ್ಜಿ ಗೋಧಿ ಜ್ವಳ ಕಾಯಿಪಲ್ಯ ಬೆಳೆದ ನೀವಾಗ ಮಾಡೋಕಾಗ್ತಿತ್ತು ಅದ್ರಾಗ ಏನಂದ್ರು ಇಲ್ರಿ ನಾವು ಮಾಡ್ತಿದ್ದು ಆದ್ರೆ ಈ ಪೊಲೀಸರನ್ನ ನಮ್ಮ ಮ್ಯಾಗ ಕೊಟ್ಟು ಕೇಸ್ ಹಾಕಿಸ್ತಾರು ಬಡದಾಟಕ್ಕೆ ನಿಂದಿರ್ತಾರು ಮ್ಯಾಗ ಸುಳ್ಳು ಸುಳ್ಳು ಕೇಸ್ ಹಾಕ್ತಾರು ಅನ್ನೋಕ್ಕೆ ಶುರು ಮಾಡಿದ್ವು ಒಂದು ಇಬ್ಬರು ಮೂರು ಮಂದಿ ಹುಡುಗರು ಅನ್ನಕ್ಕೆ ಶುರು ಮಾಡಿದ್ರು ಅದ್ರಾಗ ಒಂದು ನಾಲ್ಕೈದು ಮಂದಿ ಮುಖ ನೋಡಿ ನಾನು ನಾನು ಹೇಳೋದು ಭಾಳ ಸಮಾಧಾನಲಿ ಕೇಳಾತಿದ್ರು ಅವರು ಹೆಂಗೆ ಅಂದ್ರೆ ರೊಚ್ಚಿಗೆ ಬರಬೇಕು ಅಂತ ಪಟ್ನಾ ಅವರ ಗೌಡ್ರ ನಿಮ್ಮ ಅಭಿಪ್ರಾಯ ಏನಂತ ಕೇಳಿರಿ ಅವ್ರಿಗೆ ನಾನು ಕಡೆ ಕೇಳಿ ಈ ದೇಶದೊಳಗೆ ಇಂದಿರಾ ಗಾಂಧಿನೂ ಬಿದ್ದಾಳ ರಾಮಕೃಷ್ಣ ಹೆಗಡೆನು ಬಿದ್ದಾನೆ ನಾಣಿ ಅನ್ನೋರೆಲ್ಲ ಬಿದ್ದೋಗಿದಾರ ಒಬ್ಬ ಸಾಮಾನ್ಯ ಮನುಷ್ಯ ಒಬ್ಬ ಐ ಎ ಎಸ್ ಆದಂತ ಕೇಜ್ರಿವಾಲ್ ದಿಲ್ಲಿಯೊಳಗ ಒಂದು ಕಸಬರಿಗೆ ತಗೊಂಡ ಹೋರಾಟ ಮಾಡಿ ಇವತ್ತು ಎರಡು ಸಲ ಅಧಿಕಾರಕ್ಕೆ ಬಂದಾನೆ ಕಸಬರಿಗೆ ತೊಗೊಂಡು ರಾಕ್ ಇಲ್ದ ಆರಿಸಿ ಬಂದಾನೆ ಕೂಡಲೇ ಪಟ್ನಾ ಅವ್ರ ನಾಲ್ಕೈದಾರು ಮಂದಿ ಎದ್ದವ್ರನ್ನ ನನ್ನ ಕಾಲು ಬಿದ್ದರು ಗೌಡ್ರ ಒಂದು ಹೊಸ ಹೋರಾಟ ಕನಿ ಆಗ್ತೇವೆ ನಿಮ್ಮ ವಾಹಿನಿ ನಿಮ್ಮ ಸಲಹದಾಗ ಏನು ಕೊಟ್ಟಿದ್ದಾರಲ್ಲ ಇದನ್ನು ಸಿರ್ಸಾ ಪಾಲಿಸ್ತೇವೆ ನಾವು ಇದನ್ನು ನಾವು ಇವತ್ತಿನಿಂದ ನಮ್ಮ ಕೆಲಸಕ್ಕೆ ಹತ್ತೇವೆ ಒಂದು ಹೊಸ ಬದಲಾವಣೆ ತರ್ತೆವಂತ ಹೇಳಿ ಕೆಲಸ ಹುಗಿದ್ದಾರೆ ಅದಕ್ಕಾಗಿ ನಾನು ಈ ನನ್ನ ರಾಜ್ಯದ ಮತದಾರರಿಗೆ ಇವತ್ತೇನು ಯಾರು ಏನಿದ್ರು ಮೊದಲು ಪಂಚಾಯಿತಿ ಮೆಂಬರ್ ಆಗೋತ್ನಾಗ ಯಾರು ಏನಿದ್ರು ಏನು ಮಾಡಿಕೊಂಡಾರು ಇವತ್ತು ನಿಮ್ಮನ್ನು ಓಟ್ ಕೇಳಕ್ಕೆ ಬಂದಾಗ ಏನು ಹೇಳ್ತಾರು ಕೇಳ್ರಿ ಬದಲಾವಣೆ ಮಾಡುವ ಶಕ್ತಿ ಶಣಾತನ ನಿಮ್ಮಂತ್ಯ ಕೈತಿ ಮಾಡ್ತಾರೆ ಅಂತೇಳಿ ಒಂದು ಹೊಸ ಆಶೆಯೊಂದಿಗೆ ಒಂದು ಗ್ರಾಮ ಸ್ವರಾಜ್ಯದ ಹೊಸ ಆಶೆಯೊಂದಿಗೆ ನಮಗೆ ತಮಗೆ ವಿನಂತಿ ಮಾಡತ್ತೇನೆ ಇದನ್ನು ಆದಷ್ಟು ಜನರಿಗೆ ಸೇರ್ ಮಾಡಿ ಒಂದು ಬದಲಾವಣೆ ತರಬೇಕಂತೇಳೆ ನನ್ನ ವಹಿನಿ ಮುಖಾಂತರ ತಮ್ಮಲ್ಲಿ ಕಳ್ಕಳಿಯಿಂದ ಕೇಳ್ಕೊತೀನಿ